ಬೆಳಿಗ್ಗೆ 6:30 ಆಗಿಲ್ಲ ಆಗಲೇ ಇಲ್ಲಿ ಏನೇನೋ ಚಟುವಟಿಕೆಗಳು ಪ್ರಾರಂಭವಾಗಿಬಿಟ್ಟಿದವೆ ಏನು ಅಂತ ನೋಡೋಣ ಬನ್ನಿ ಸೂರ್ಯೋದಯದ ಸಮಯ ಆಗಲೇ ಸೂರ್ಯ ಉದಯ ಆಗಿದನೆ ಆ ಕಡೆ ಎಲ್ಲ ನಿಮಗೆ ಬರೋದು ಗೋಕರ್ಣ ಗೋಕರ್ಣದ ಕಡಲ ತೀರವೇ ಈ ಕೂಡಲೇ ತೀರ सो इलेल तुम्बा जन अल नोड़ी अल्ली कानता अल्ली होगती कर्कोंडे अल्ली योगवन्न नन्न प्रकार नम जनगळल्ल भारतीयरल्ल हेच्चारच्चु पाश्चात्य जनरु योगद बग्गे इरुवंत ओलवु नम जनगळिगे इल्ल अदु दुरादृष्ट अदु बेरे विषय ओके बट अल्ली अवरु बंद्बिट्टु नोडि सावरारु किलोमीटर दूरदिंद बंद्बिट्टु इल्ली बेळिग्गे बेळिग्गेने सूर्यन मुंदे सूर्य नमस्कार माड्ता इद्दारे अदन्न होगि क्याप्चर माडोण बन्नि ಅಲ್ಲಿ ಹೇಗಿದೆ ಅದು ಹೇಗೆ ಹೋಗಬೇಕು ಅಲ್ಲಿ ಹೋಗ್ತಾ ಇದ್ದಾರೆ ಅವರನ್ನು ನಾವು ಜಸ್ಟ್ ಫಾಲೋ ಮಾಡ್ಕೊಂಡು ಹೋಗೋಣ ಸೋ ನಾವೀಗ ಅಲ್ಲಿದ್ವಿ ಅಲ್ಲಿಂದ ಇಲ್ಲಿ ಬರ್ತಾ ಇದ್ದೀವಿ ನಾನು ಹೇಳಿದ್ನಲ್ಲ ನಿಮಗೆ ಆ ಯೋಗ ಮಾಡೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಸ್ವಲ್ಪ ಎಲ್ಲ ಇಲ್ಲಿ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇದೆ ಹಳೆ ಮನೆಯನ್ನು ತೆಗೆದುಬಿಟ್ಟು ಹೊಸ ಹೊಸ ರೆಸ್ಟೋರೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಸೋ ಬನ್ನಿ ಹೋಗೋಣ ಸ್ವಲ್ಪ ದಾರಿ ಚಿಕ್ಕದಾಗಿದೆ ಆದರೂ ಇದೇ ದಾರಿ ಅನ್ಕೊಂತೀನಿ ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ನಿಮಗೆ ಈ ಅದ್ಭುತವಾದ ನೋಟವನ್ನ ನೋಡಬಹುದು ನೋಡಿ ಫುಲ್ ಕಲ್ಲು 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 ಎಷ್ಟು ಡೇಂಜರಸ್ ಆಗಿದೆ ಅಂದ್ರೆ ಸ್ವಲ್ಪ ಕಾಲು ಜಾರಿ ಬಿದ್ದಬಿಟ್ರೆ ಕಷ್ಟನೇ ಫುಲ್ ಕಲ್ಲುಗಳು ತುಂಬಿಕೊಂಡಿದೆ ಈ ಕಲ್ಲುಗಳಲ್ಲಿ ಈ ಬಂದು ಅಲೆಗಳು ಅಲ್ಲೋಡೆ ಅಲ್ಲಿ ಏಡಿಗಳು ಎಲ್ಲಾ ಕಾಣ್ತಾ ಇದೆ ದೂರದಿಂದ ಇಲ್ಲಿ ಇರುವಂತ ಈ ಅಲೆಗಳು ಕಲ್ಲನ್ನ ಆ ಬಡದು ಮಾಡುವಂತ ಸದ್ದು ಇದೆಯಲ್ಲ ನಿಜಕ್ಕೂ ನೀವು ಕೇಳೋದೆ ತುಂಬಾ ತುಂಬಾ ವಿರಳ ರೇರ್ ಸೋ ಅದನ್ನ ನಿಮಗೆ ತೋರಿಸ್ತಾ ಇದೀನಿ ನೋಡಿ ಆ ಬೋಟ್ ಮಧ್ಯದಲ್ಲಿ ಒಂದು ದ್ವೀಪ ತರ ಕಾಣ್ತಾ ಇದೆ ಚಿಕ್ಕ ದ್ವೀಪ ಅದು ಅಂತ ದೊಡ್ಡ ದ್ವೀಪ ಏನಿಲ್ಲ ಮೋಸ್ಟ್ಲಿ ಈ ಚಿಕ್ಕ ಚಿಕ್ಕ ಬೋಟ್ಗಳು ಏನಿದೆಯಲ್ಲ ಅದು ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅನ್ಕೊಂಡಿದ್ದೀನಿ ಸೋ ನಮ್ಮ ಸ್ನೇಹಿತರು ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಕಲ್ ಮೇಲೆ ಹತ್ತಕ್ಕೆ ಇವರು ಕೂಡ ಯೋಗ ಮಾಡಬೇಕು ಅಂತಾನೆ ಇಲ್ಲಿ ಬಂದಿರೋದು सो ನೋಡಿ ಎಲ್ಲಾ ಪ್ರಾಣಿಗಳು ಕಾಣ್ತಾ ಇದೆ ನಿಮಗೆ ಇಲ್ಲಿ ಆ ಅಲೆಗಳ ಸದ್ದಲ್ಲಿ ನೋಡಿ ಮೋಸ್ಟ್ಲಿ ನನ್ನ ಸೌಂಡ್ ಕೇಳ್ತಾ ಇರಲಿಕ್ಕಿಲ್ಲ ನನ್ನ ಶಬ್ದ ನನ್ನ ಧ್ವನಿನೇ ಕೇಳ್ತಾ ಇರಲಿಕ್ಕಿಲ್ಲ ಬಟ್ ಆ ಅಲೆಗಳ ಸೌಂಡ್ ನಿಜಕ್ಕೂ ನನ್ನ ಕಿವಿಗಳಿಗೆ ನಿಮ್ಮ ಕಿವಿಗಳಿಗೆ ಹಿತ ಕೊಡ್ತಾ ಇದೀನಿ ಅನ್ಕೊಂತೀನಿ ಎಷ್ಟು ಇಮೇಜಿನ್ ಮಾಡಿ ನಾವು ಅಂತರ ಇಲ್ಲಿ ಬಂದ ಮೇಲೆ ಕವಿಗಳಾಗಿ ಬಿಡ್ತೀವಿ ಎಷ್ಟು ಸಾವಿರ ವರ್ಷಗಳಿಂದ ಈ ಅಲೆಗಳು ಈ ಕಲ್ಲುಗಳನ್ನು ಮುತ್ತಿಟ್ಟು ಹೋಗ್ತಾ ಇದ್ದಾವೆ ಆ ಕಲ್ಲುಗಳು ಎಷ್ಟು ಸವಿದಿದೆ ಎಷ್ಟು ಸೆಂಟಿಮೀಟರ್ ಸವಿದಿದೆ ಎಷ್ಟು ಮೀಟರ್ಗಳು ಸವಿದಿದೆ ಅನ್ನೋದು ಗೊತ್ತಿಲ್ಲ ಸೋ ಈ ಅನುಬಂಧ ಅನ್ನೋದು ಇದೆಯಲ್ಲ ಈ ಪ್ರೀತಿ ಸಮುದ್ರಕ್ಕೂ ಈ ಕಡಲ ತೀರಕ್ಕೂ ಆ ಮರಳಿಗೂ ಆ ಕಲ್ಲಿಗೂ ಇರುವಂತ ಅನುಬಂಧ ಆ ಬಂಧ ಯಾವತ್ತೂ ಮುಗಿಯೋದಿಲ್ಲ ಅನ್ಕೊಂತೀನಿ ಆದರೆ ನಾವು ಮನುಷ್ಯರು ಎಲ್ಲ ಕಡದು ಕಡದು ಬಿಸಾಕಿ ಗಲೀಜು ಮಾಡಿ ಈ ಒಂದು ಪದ್ಧತಿ ಯಾವಾಗ ಮುಗಿಯುತ್ತೆ ಗೊತ್ತಿಲ್ಲ ನೋಡಿ ಅವರು ತಂಪಾಡಿಗೆ ತಾವು ಈ ಅಲೆಗಳು ಯಾವ ತರ ಈ ಕಲ್ಲುಗಳನ್ನು ಬಡದ್ಬಿಟ್ಟು ವಾಪಸ್ಸು ತಮ್ಮ ಜಾಗಗಳಿಗೆ ಹೋಗ್ತವೆ ಅಂದರೆ ಪ್ರಯತ್ನ ಮಾಡ್ತವೆ ಈ ಕಲ್ಲುಗಳನ್ನು ದಾಟಿ ನಾವು ಮುಂದೆ ಬರಬಹುದಾ ಅಂದ್ಬಿಟ್ಟು ಬಟ್ ಅಲ್ಲೋಡೆಯಲ್ಲಿ ಎಷ್ಟು ಚೆನ್ನಾಗಿ ಈ ನಾನು ಹೇಳಿದ್ನಲ್ಲ ಫಾರಿನರ್ಸ್ ಬಂದ್ಬಿಟ್ಟು ಇಲ್ಲೆಲ್ಲ ಯೋಗವನ್ನು ಮಾಡ್ತಾ ಇದ್ದಾರೆ ಅಂತ ಸೋ ನಾನು ಇನ್ನೂ ಮೇಲೆ ಹೋಗೋಕ್ಕೆ ಪ್ರಯತ್ನ ಮಾಡ್ತೀನಿ ಅಲ್ಲಿ ಅವರ ಹತ್ರ ಮಾತಾಡ್ತೀನಿ ಅವರ ಎಕ್ಸ್ಪೀರಿಯನ್ಸನ್ನು ಕೇಳ್ತೀನಿ ನೋಡೋಣ ಪ್ರಯತ್ನ ಮಾಡ್ತೀನಿ ಗೊತ್ತಿಲ್ಲ ಅವರು ಮಾತಾಡ್ತಾರೋ ಇಲ್ಲೋ ಅದು ಬೇರೆ ವಿಷಯ ಬಟ್ ನಮ್ಮ ಪ್ರಯತ್ನನ ನಾವು ಮಾಡೋಣ ಬನ್ನಿ ಕೆಳಗೆ ಇಳಿದ್ಬಿಟ್ಟು ಅಲ್ಲಿಗೆ ಹೋಗೋಣ ಈಗ ಇದು ನನಗನ್ಸುತ್ತೆ ಲ್ಯಾಂಡ್ ಸ್ಲೈಡ್ ಆಗಿ ಇದು ಆಗಿರಬೇಕು ಇಲ್ಲ ನೋಡಿ ಲ್ಯಾಂಡ್ ಸ್ಲೈಡ್ ಆಗಿ ಈ ನೀರು ಮಳೆಗಾಲದಲ್ಲಿ ಅಥವಾ ಮಳೆ ಈ ಅಲೆಗಳು ಬಂದ್ಬಿಟ್ಟು ಅಲೆಗಳು ಈ ಹುಣ್ಣಿಮೆ ಟೈಮಲ್ಲಿ ಜಾಸ್ತಿ ಆಗಿಬಿಟ್ಟು ಲ್ಯಾಂಡ್ ಬಂದ್ಬಿಟ್ಟು ಹೊಡೆದ್ಬಿಟ್ಟು ಕಿತ್ಕೊಂಡು ಹೋಗ್ಬಿಟ್ಟಿದೆ ಓ ಭಯಂಕರವಾಗಿದೆ ಎಲ್ಲ ಹಸಿಯಾಗಿದೆ ಅಂದರೆ ಅಂದರೆ ಇದೆಲ್ಲ ಇಲ್ಲಿವರೆಗೆ ಬಂದ್ಬಿಟ್ಟು ಬೀಳುತ್ತೆ ಅನಿಸುತ್ತೆ ನನಗೆ ಆ ಸಿಕ್ಕಾಪಡೆ ಏಡಿಗಳಿದಾವೆ ಸರ್ ಅಲ್ಲಿ ಅಲ್ಲೋಡೆ ಅಲ್ಲಿ ಕಾಣ್ತಾ ಇದೆ ನೋಡಿ ಕಪ್ಪು ಕಪ್ಪು ಇದೆ ಬಟ್ ಇಲ್ಲಿಂದ ಜೂಮ್ ಮಾಡಿದರೆ ಕಾಣುತ್ತೆ ಊ
ನೋಡೋಣ ಬಂಡ್ರಪ್ಪ ಬೇಬೇಗ ಓಹೋ ಎಷ್ಟು ಕಲರ್ ಕಲರ್ ಕಲ್ಲುಗಳು ದೇವರು ಮಾಡಿದ್ದು ನೋಡಿ ಎಲ್ಲ ಟೈಪ್ ಕಪ್ಪು ಕಲರ್ ಕಲ್ಲು ವೈಟ್ ಕೆಂಪು ಅಲ್ಲಿ ನೋಡಿ ಅಲ್ಲಿ ಗ್ರೀನ್ ಇದೆ ಹಸಿರು ಕಲರ್ ಇದೊಂಥರ ಹಳದಿ ಇದೆ ಅಲ್ಲಿ ನೋಡಿದ್ರೆ ಅದು ಮತ್ತೆ ಕೆಂಪು ಒಂಥರ ಕಂದು ಬಣ್ಣ ಇಷ್ಟೇ ಇದರಲ್ಲಿ ಒಂಥರ ಕಾಮನ್ ಬಿಲ್ಲನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾನೆ ದೇವರು ಹೇಳಿದ್ನಲ್ಲ ನಿಮಗೆ ಈ ಥರ ಈ ಕಲ್ಲು ಏನಿದೆಯಲ್ಲ ಪದರ ಪದರ ನೋಡಿ ಈ ಪದರ ಇದೆಯಲ್ಲ ಈ ಪದರನ್ನು ನೀವು ನೋಡಿ ಮನುಷ್ಯ ಕೆತ್ತಕ್ಕೆ ಸಾಧ್ಯನೇ ಇಲ್ಲ ಯಾವ ಶಿಲ್ಪಿನೂ ಮಾಡೋಕ್ಕಾಗೋದಿಲ್ಲ ಅಷ್ಟು ನೀಟಾಗಿ ನೇಚರನ್ನು ಅದು ನೀರು ಹೊಡೆದು 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 ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಸಾವಿರಾರು ವರ್ಷ ಗಂಟೆ ಹೊಡೆದು ಹೊಡೆದು ಈ ರೀತಿ ಪದರ ಪದರ ಆಗಿದೆ ಇದು ಇದ್ಯಾರೂ ಮಾಡೋಕ್ಕಾಗೋದಿಲ್ಲ ನಾವು ನೀವುಗಳಂತರೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇದನ್ನು ಓವರ್ ದ ಪಿರಿಯಡ್ ಸಾವಿರಾರು ವರ್ಷ ಗಂಟಲೆ ಮಿಲಿಯನ್ಸ್ ಆಫ್ ಇಯರ್ಸ್ ಗಂಟಲೆ ಇದು ಆಗಿರುವಂಥದ್ದು ಇದು ಈಗ ನಾವು ಅಲ್ಲಿಂದ ಕೆಳಗಿಂದ ಬಂದ್ವಿ ಒಂಥರ ನಾವು ಒಂಥರ ಕೊಲಂಬಸ್ಸು ವಾಸ್ಕೋಟಾಗೆ ಒಂಥರ ಫೀಲ್ ಆಗ್ತಾಯಿದೆ ಏನೋ ಹೊಸ ಒಂದು ಜಾಗನ ಕಂಡುಹಿಡಿದ್ವಿ ಅಂತ ಇಷ್ಟು ಮಾಡೋಕ್ಕೇ ನಾವು ಹರಸಾಹಸ ಪಡ್ತಾ ಇದ್ದೀವಿ ಇಲ್ಲಿ ಅವರೆಲ್ಲ ಯಾವ ರೀತಿ ಮಾಡಿರಬೇಕು ಅನ್ನೋದನ್ನು ನೋಡಿ ನಾನು ಹೇಳಿದ್ನಲ್ಲ ನಿಮಗೆ ಇಲ್ಲೆಲ್ಲ ಯೋಗ ಮಾಡ್ತಾಯಿದ್ದಾರೆ ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಸೊ ಕೊನೆಗೂ ಇಲ್ಲಿ ಬಂದಿದ್ವಪ್ಪ ಅಲ್ಲಿ ದೂರದಿಂದ ನೋಡ್ತಾ ಇದ್ದೀರಲ್ಲ ಸೊ ಈ ವ್ಯಕ್ತಿಗಳನ್ನು ನೀವು ಕಾಣಬಹುದು ಇಲ್ಲಿ ನೋಡಿ ಈ ನಾವು ಅಲ್ಲಿಂದ ಅಲ್ಲಿದ್ವಿ ಅಲ್ಲಿ ಅಲ್ಲಿ ಆ ಕಲ್ಲುಗಳಿಂದ ಬಂದುಬಿಟ್ಟು ನೋಡಿ ಅಲ್ಲಿದ್ವಿ ನಾವು ಸೊ ಅಲ್ಲಿಂದ ಹಿಂದ್ಗಡೆಯಿಂದ ಬಂದು ಈಗ ಇಲ್ಲಿ ಬಂದಿದ್ದೀವಿ ಎಲ್ಲ ಥರ ಇಲ್ಲಿ ಚಟುವಟಿಕೆಗಳು ನಡೀತವೆ ಯೋಗ ಮಾತ್ರ ಇಲ್ಲಿ ತುಂಬಾ ಪ್ರಸಿದ್ಧ ಆಗಿದೆ ಇತ್ತೀಚೆಗೆ ಗೋಕರ್ಣದಲ್ಲಿ ತುಂಬಾ ಪ್ರಸಿದ್ಧಿಯಾಗಿರೋದು ಕಲ್ಲಿನ ಮಧ್ಯೆ ನೋಡಿ ಯಾವ ಥರ ಈ ಮಣ್ಣನ್ನು ಹುಡುಕೊಂಡು ಹುಟ್ಟಿದ್ದಾವೆ ಇಲ್ಲಿ ಇವಕ್ಕೇನು ಮಣ್ಣು ಬೇಡವ ಅಂತ ಈ ಥರ ವಿಚಿತ್ರ ವಿಚಿತ್ರ ಏನು ಮುಳ್ಳಿದಾವೋ ಏನದು ಗೊತ್ತಾಗೋದಿಲ್ಲ ಇದು ಯಾವ ಥರ ಇದಕ್ಕೇನು ಹೆಸರು ಅಂತಲೂ ಗೊತ್ತಿಲ್ಲ ಇದು ಬಿಲ್ಪತ್ರ ಅಲ್ಲ ಸರ್ ಅದು ಹಾಂ ಬಿಲ್ಪತ್ರ ತಿಕ್ಕಿದೆ ತಿಕ್ಕಿದೆ ಹೌದೌದು ಇದು ತುಂಬಾ ತಿಕ್ಕಿದೆ ಇದು ಬಿಲ್ಪತ್ರ ಅಲ್ಲ ಬಿಲ್ಪತ್ರ ಥರ ಕಾಣತ್ತೆ ಬಟ್ ಇದು ಅಲ್ಲ ಬಿಲ್ಪತ್ರೆ ಸೊ ಇಲ್ಲೆಲ್ಲ ಹೆಚ್ಚನೆಚ್ಚು ಇಲ್ಲಿ ಬಂದುಬಿಟ್ಟು ಹಿಂದೆಲ್ಲ ಕಾಡುಗಳಲ್ಲಿ ಧ್ಯಾನ ಮಾಡ್ತಾಯಿದ್ರು ಈಗ ಇಲ್ಲಿ ಕಲ್ಲ ಮೇಲೆ ಧ್ಯಾನ ಮಾಡ್ತಾಯಿದ್ದಾರಲ್ಲ ಸೊ ನಮ್ಮ ಸ್ನೇಹಿತರೆಲ್ಲ ಧ್ಯಾನ ಮಾಡ್ತಾಯಿದ್ದಾರೆ ರವಿ ಸರ್ ಹೆಂಗೆ ಅನಿಸ್ತಾ ಇದೆ ಧ್ಯಾನ ಪ್ರಶಾಂತವಾಗಿದೆಯಾ ಆನಂದಮಯ ಆನಂದಮಯ ಸರ್ ನಿಮಗೆ ಏನಲ್ಲ ಬಾಟ್ಲಿಸ್ ಅಂತ ಕೇಳ್ತಾ ಇದೆ ಹಾಂ ಎಲ್ಲ ನಮ್ಮವರು ಎಸ್ದಿದೆ ನಮ್ಮವರು ಪರಾಕ್ರಮಗಳು ಅಯ್ಯೋ ದೇವ್ರೇ ಆನಂದವಾಗಿರ್ಬೇಕಂದ್ರೆ ನಿತ್ಯವೂ ನೀವು ಆನಂದವಾಗಿರಬೇಕು ಅವರೇ ನಿತ್ಯಾನಂದ ಅನುಭವ ಹೆಂಗಿತ್ತು ಕಲ್ ಮೇಲೆ ಕುತ್ಕೊಂಡು ಧ್ಯಾನ ಮಾಡಿದ್ದಿಲ್ಲೇ ಇದನ್ನ ಅನುಭವಿಸಿ ನೋಡ್ಬೇಕು ಸರ್ ಇದನ್ನ ಮಾತಿನಲ್ಲಿ ವರ್ಣಿಸೋದು ಬಹಳ ಕಷ್ಟ ಬೆಳಗಿನ ಜಾವ ಇಲ್ಲಿಗೆ ಬಂದು ಸೂರ್ಯ ಉದಯ ಸಮಯ ತಂಪಾದ ಗಾಳಿ ನೀರು ಹರಿತಾ ಇರೋದನ್ನ ನೋಡಿದ್ರೆ ಕಣ್ಣಿಗೆ ಮನಸ್ಸಿಗೆ ತುಂಬ ನಿರಾಳ ಅಂತ ಅನಿಸುತ್ತೆ ಬಂದು ಅನುಭವಿಸ್ಬೇಕು ಸರ್ ಏನು ಧ್ಯಾನ ಮಾಡ್ತಾ ಇದ್ದಾರೆ ಹೆಂಗೆ ಅನಿಸ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಬೆಂಗಳೂರು ಪ್ರೆಷರ್ ಲೈಫ್ ಕಂಪೇರ್ ಮಾಡಿದ್ರೆ
ಆಫೀಸಿಗೆಲ್ಲ ರಿಲೀವ್ ಹಾಕೊಂಡು ಬಂದು ಜನ ಹಿಂಗೆ ರಿಲ್ಯಾಕ್ಸ್ ಮಾಡಬೇಕಂತ ಅನ್ಸುತ್ತೆ. ಬರೀ ರಷ್ಯನ್ಸೇ ಬಂದೆಲ್ಲ ಇನ್ವೈಟ್ ಮಾಡೋದು ಬೇಡ, ನಾವು ಎಂಜಾಯ್ ಮಾಡೋದು. ನಂದೀಶ್ ಹೆಂಗೆ ಅನಿಸ್ತಾ ಇದೆ ಕೂತ್ಕೊಂಡು ಕಲ್ಲ ಮೇಲೆ? ತುಂಬ ಚೆನ್ನಾಗಿದೆ ಸರ್. ಇಲ್ಲಿ ನಾವು ಕೂತಿರೋ ಪೊಸಿಷನ್ನೇ ನನಗೆ ಅನಿಸ್ತಾ ತುಂಬ ಚೆನ್ನಾಗಿದೆ, ಯಾಕೆಂದರೆ ಸುತ್ತಪೂರ್ತ ಗುಡ್ಡಗಳಿದೆ. ಇದು ಒಂದು ಸೈಡ್ ಮಾತ್ರ ನಿಮಗೆ ಸಿ ವ್ಯೂ ಇದೆ. ನನಗನ್ಸಂಗೆ ನಮಗಿಂತ ಜಾಸ್ತಿ ಫಾರಿನರ್ಸೇ ಈ ಥರ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿ ಕೂತ್ಕೊಂಡು ನಮ್ಮ ಜಾಗಗಳನ್ನ ಅವರು ಜಾಸ್ತಿ ಆನಂದಿಸ್ತಾ ಇದ್ದಾರೆ ಅಂತ ನಮ್ಮ ಇಂಡಿಯನ್ಸ್ಗಿಂತ. ಐ ಥಿಂಕ್ ನಾವು ಸಹ ಈ ಥರ ಪ್ಲೇಸ್ಗಳು ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೈಸರ್ಗಿಕ ಒಂದು ಇದನ್ನು ಎಲ್ಲರೂ ಎಂಜಾಯ್ ಮಾಡಬೇಕಂತ ನನ್ನದೊಂದು ಕೋರಿಕೆ. ಥ್ಯಾಂಕ್ ಯು. ಸರಿಯಾಗಿ ಹೇಳಿದರೆ ಹೌದು, ನಮ್ಮ ಜಾಗಗಳನ್ನು ನಮ್ಮ ಜನಗಳಿಗಿಂತನೂ ಹೊರಗಿನ ಜನಗಳೇ ಎಂಜಾಯ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅವ್ರ ಹತ್ರ ಟೈಮ್ ಇರ್ಬೋದು, ನಮ್ಮ ಹತ್ರ ಟೈಮ್ ಇಲ್ಲ ಅನಿಸುತ್ತೆ. ನಮ್ಮದೇ ಜನರು ನಮ್ಮ ದೇಶನ ಬಿಟ್ಟು ಬೇರೆ ದೇಶಕ್ಕೆ ಹೋಗೋ ಬದಲು ನಮ್ಮ ದೇಶದಲ್ಲೇ ಇರುವಂಥ ಜಾಗಗಳನ್ನು ಹೆಚ್ಚಾಗಿ ಎಕ್ಸ್ಪ್ಲೋರ್ ಮಾಡಿ ನೋಡಿ ಎಷ್ಟು ಜಾಗ ಇದೆ. ನಿಮ್ಮಲ್ಲಿ ಎಷ್ಟು ಜನ ಈ ಜಾಗಕ್ಕೆ ಬಂದಿದ್ರೆ ನೀವೇ ಯೋಚನೆ ಮಾಡಿ. ಇದು ಯಾವ ಬೇರೆ ದೂರನೂ ಇಲ್ಲ, ಕರ್ನಾಟಕದಲ್ಲೇ ಇರುವಂಥ ಜಾಗ ಗೋಕರ್ಣ. ಬರೀ ಗೋಕರ್ಣ ಅಂದ ತಕ್ಷಣ ದೇವಸ್ಥಾನ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಅಷ್ಟೇ ಅಲ್ಲ, ಬಿಯಾಂಡ್ ದ್ಯಾಟ್ ಎಷ್ಟೋ ಜಾಗಗಳಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಈ ಜಾಗಕ್ಕೆ ಬನ್ನಿ. ಇದನ್ನು ಕೂಡಲೇ ಕಡಲ ತೀರ ಅಂತಾರೆ, ಕೂಡಲೇ ಬೀಚ್ ಅಂತ ಫೇಮಸ್ಸು. ಆ ಕಡೆ ಹೋದರೆ ನಾನು ಹೇಳಿದ್ನಲ್ಲ ಓಮ್ ಬೀಚ್ ಇರೋದು, ನನ್ನ ಹಿಂದ್ಗಡೆ ಇರೋದು ಗೋಕರ್ಣ ದೇವಸ್ಥಾನದ ಮೇನ್ ಬೀಚು. ಸೊ ಈ ಒಂದು ಅನುಭವನ ನಿಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಬಟ್ ನೀವು ಕೂಡ ಇದನ್ನು ಅನುಭವಿಸ್ಬೇಕನ್ನೋದೇ ನಮ್ಮ ಒಂದು ಕೋರಿಕೆ ಕೂಡ. ಬನ್ನಿ, ಎಂಜಾಯ್ ಮಾಡಿ.